ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನೂರ ಅರವತ್ತಾರು ಇದು ನಾಲ್ಕನೆಯ ಶತಮಾನದಲ್ಲಿ ಸಾಮ್ರಾಜ್ಯಶಾಹಿ ಕಿರುಕುಳಗಳು ನಿಲ್ಲುವವರೆಗೂ ಇರಲಿಲ್ಲ ಆಗ ರೋಮ್ನ ಚಕ್ರವರ್ತಿಯಾದ ಕಾನ್ಸ್ಟಂಟೀನ್ ಎಂಬಾತನು ಮತಾಂತರಗೊಂಡು ಸಭೆಯನ್ನು ರಾಜ್ಯದೊಂದಿಗೆ ಜೋಡಿಸಿದರು ಆಗ ಮುಂಚಿನ ನಂಬಿಕೆಯೇ ಭ್ರಷ್ಟಗೊಂಡಿತು ಮೂಢನಂಬಿಕೆಗಳು ಮತ್ತು ವ್ಯರ್ಥವಾದ ದೈನಂದಿಕ ತತ್ವಜ್ಞಾನವು ನಂಬಿಗಸ್ಥರ ವರ್ಗವನ್ನು ಪ್ರವೇಶಿಸಿತು ಆಗ ಬಿಷೋಪರುಗಳು ರಾಜಪರಿವಾರದವರಾದರು ಸಭೆಗಳು ಶ್ರೀಮಂತವೋ ಪ್ರಖ್ಯಾತವೋ ಆದವು ಆಗ ಸಿನೋಡ್ಗಳನ್ನು ಸಂಯೋಗ ರಾಜಕೀಯ ಪ್ರಭಾವಕ್ಕೆ ಒಳಪಡಿಸಲಾಯಿತು ಆಗ ಸನ್ಯಾಸಿಗಳು ತಪ್ಪಾದ ತಾತ್ವಿಕ ಗುಣಗಳನ್ನು ಸ್ಥಾಪಿಸಿದರು ಆಗ ರಾಜಕೀಯ ಮತ್ತು ಮತ ಸಿದ್ಧಾಂತಗಳು ಜೊತೆ ಜೊತೆಯಾಗಿ ಚಾಲ್ತಿಯಾಗಿದ್ದವು ಮತ್ತು ಚಕ್ರವರ್ತಿಗಳು ಸಭೆಯ ಮಂತ್ರಾಲೋಚನಾ ಕೂಟಗಳಿಗೆ ಕೆಲವೊಂದು ವಿಧವಾದ ವಿಧಿಗಳನ್ನು ಜಾರಿಗೆ ತಂದರು ಹೀಗೆ ವಿವಿಧ ಪದವಿಗಳು ವ್ಯಕ್ತಿಗಳು ಸಭೆಗೆ ಪ್ರವೇಶ ಮಾಡಿದರೂ ಕ್ರೈಸ್ತತ್ವ ರಾಜಪರಿವಾರ ಮತ್ತು ವೈಲಕ್ಷಣವುಳ್ಳ ವರ್ಗದವರ ಧರ್ಮವಾಯಿತು ಮತ್ತು ಇದು ಈ ಹಿಂದೆ ವಿರೋಧಿಸುತ್ತಿದ್ದ ಕೇಡಿನ ಸಂಗತಿಗಳನ್ನು ಈಗ ಬೆಂಬಲಿಸತೊಡಗಿತು ಸಭೆಯು ವಿಗ್ರಹಾರಾಧಕರ ತತ್ವಜ್ಞಾನಗಳಿಂದ ಭರ್ತಿ ಮಾಡಲ್ಪಟ್ಟಿದ್ದು ಮಾತ್ರವಲ್ಲದೆ ಏಷ್ಯಾ ಖಂಡದ ಆರಾಧನೆಗಳ ಆಚರಣೆಯನ್ನು ತನ್ನದಾಗಿಸಿಕೊಂಡಿತು ಅವುಗಳಲ್ಲಿ ಸೂಕ್ತವಾದವುಗಳು ಸೊಗಸಾದವುಗಳು ಇದ್ದವು ನಾಲ್ಕನೆಯ ಶತಮಾನದಲ್ಲಿ ಕ್ರೈಸ್ತ ದೇವಾಲಯಗಳಿಗೆ ಹಳೆಯ ದೇವಾಲಯಗಳಂತೆ ವಿಗ್ರಹ ಆರಾಧನೆ ಪದ್ಧತಿ ಹೇರುವಂತೆ ಕಂಡುಬಂದವು ಹಬ್ಬಗಳನ್ನು ಹಗ್ಗಕ್ಕೆ ಆಚರಿಸಲಾಯಿತು ಮತ್ತು ವಿಧಿಸಲಾಯಿತು ಅವುಗಳು ಭಾವೋದ್ರಿಕಗೊಳಿಸುವುದರಿಂದಲೂ ಮತ್ತು ಪರಿಶ್ರಮದಿಂದಲೂ ಸಮಾಪ್ತಿಗೊಳಿಸುವುದರಿಂದಲೂ ಸಭೀರ್ ಸಭಿಕರು ಅವುಗಳಿಗೆ ಅಂಟಿಕೊಂಡರು ರಕ್ತ ಸಾಕ್ಷಿಗಳ ಬಗ್ಗೆ ಆದರವು ಅದರ ಪ್ರತಿಮೆಗಳನ್ನು ಸ್ಥಾಪಿಸುವುದರಲ್ಲಿ ಪಕ್ವಗೊಂಡಿತು ಇದು ಭವಿಷ್ಯದಲ್ಲಿನ ಜನಪ್ರಿಯ ವಿಗ್ರಹ ಆರಾಧನೆಗೆ ಮೂಲವಾಯಿತು ಕ್ರೈಸ್ತ ಧರ್ಮವು ಆಡಂಬರದ ಆಚರಣೆಗಳಿಂದ ಶ್ಲೇಷಿಸಲ್ಪಟ್ಟಿತು ಭಕ್ತರುಗಳ ಬಗ್ಗೆ ಶ್ರದ್ಧಾಘೋರವು ಅವರ ದೈವೀಕರಣಕ್ಕೆ ಅಂದಾಜಿಸಲಾಯಿತು ಮೂಢನಂಬಿಕೆಯು ನಮ್ಮ ಕರ್ತನ ತಾಯಿಯಾದ ಮರಿಗಳನ್ನು ನಿರೂಪಿಸಲಾಗಿ ಒಂದು ಆರಾಧನಾ ಘನತೆಯು ಸ್ಥಾನಕ್ಕೆ ಏರಿಸಿತು ರಾತ್ರಿ ಭೋಜನದ ಮೇಜುಗಳು ಸಾಂಕೇತಿಕವಾಗಿ ಯಹೋದ್ಯ ಜ್ಞಾನಪೀಠಗಳ ಭವ್ಯತೆಯನ್ನು ಪಡೆದವು ಮತ್ತು ಹತಸಾಕ್ಷಿಗಳ ಭಗ್ನ ವೇಷಗಳನ್ನು ಪವಿತ್ರ ತಾಯಿಗಳಂತೆ ಕಾಪಾಡಲಾಯಿತು ಸನ್ಯಾಸ ಜೀವನವೂ ಸಹ ದೇಹದಂಡನೆಯ ಮಹಾವ್ಯವಸ್ಥೆಯಾಯಿತು ಪಾರಮಾರ್ಜನಾರ್ಥ ಸಂಸ್ಕಾರವಾಯಿತು ಪರಿಣಾಮಿಸಿತು ಸನ್ಯಾಸಿಗಳ ಸೈನ್ಯವು ಅಂಧಕಾರದ ನಿರ್ಜನ ಪ್ರವೇಶಗಳಿಗೆ ತೆರಳಿದವು ಮತ್ತು ತಮ್ಮನ್ನು ಉಪವಾಸ ಮತ್ತು ತಪಸ್ಸಿನಲ್ಲಿ ತೊಡಗಿಸಿಕೊಂಡಿತು ಕ್ರೈಸ್ತ ಪಾದ್ರಿಗಳು ಮಹಾತ್ವಾಕಾಂಕ್ಷ ಮತ್ತು ಪ್ರಾಪಂಚಿಕರಾಗಿ ಒಂದು ಶ್ರೇಣಿಯ ವಿಶೇಷ ಸ್ಥಾನಮಾನಗಳು ಬಯಸಿದರು ಅವರು ಅರಸರ ಅಂಗಳದಲ್ಲಿ ಸಮೂಹವಾಗಿ ಕೂಡಿ ಬಂದು ಐಹಿಕ ಗೌರವಗಳನ್ನು ಹಂಬಲಿಸುವವರಾದರು ಅವರು ಇನ್ನು ಮುಂದೆ ನಂಬಿಗಸ್ಥರ ಸ್ವಇಚ್ಛಾ ದೇಣಿಕೆಗಳಿಂದ ಬೆಂಬಲಿತವಾಗಿರದೆ ಸರ್ಕಾರವು ನೀಡುವ ರಾಜ್ಯಾಧ್ಯಾಯ ಮೇಲೆ ಅಥವಾ ಹಳೆಯ ವಿಗ್ರಹಾರಾಧನಾ ದೇವಸ್ಥಾನಗಳ ಆಸ್ತಿಗಳ ಮೇಲೆ ಅವಲಂಬಿತರಾದರು ಸಿರಿವಂತರುಗಳು ಸಭೆಗೆ ದೊಡ್ಡ ಊಹಿಸಲು ಪತ್ರಗಳನ್ನು ನೀಡುವವರಾದರು ಮತ್ತು ಇವುಗಳನ್ನು ಕ್ರೈಸ್ತ ಪಾದ್ರಿಗಳು ನಿಯಂತ್ರಿಸತೊಡಗಿದರು ಈ ದತ್ತವಾದ ಆಸ್ತಿಯು ಬರಿದಾದಾಗ ಸಂಪತ್ತಿನ ಮೂಲವಾಯಿತು ಈ ರೀತಿಯಲ್ಲಿ ಸಂಪತ್ತು ವೃದ್ಧಿಗೊಳ್ಳುತ್ತಿರಲು ಐಶ್ವರ್ಯಕ್ಕೂ ಬೆಳೆಯುತ್ತಾ ಐಶ್ವರ್ಯವು ಬೆಳೆಯುತ್ತಾ ಕ್ರೈಸ್ತ ಪಾದ್ರಿಗಳಿಗೆ ಹಸ್ತಾಂತರಗೊಳ್ಳುತ್ತಿರಲು ಅವರು ಜನರ ಜನರ ಬೇಕು ಬೇಡಗಳಿಗೆ ಉದಾಸೀನರಾದರು ಅವರು ಜನರನ್ನು ಇನ್ನು ಮುಂದೆ ಬೆಂಬಲಿಸಲಿಲ್ಲ ಅವರು ಸುಮಾರಿಗಳು ಅಹಂಕಾರ ಉಳ್ಳವರು ಮತ್ತು ಸ್ವತಂತ್ರರೂ ಆದರು ಸಭೆಯ ಆಡಳಿತದಲ್ಲಿ ಜನಸಾಮಾನ್ಯರು ತಡೆಯಲ್ಪಟ್ಟರು ಬಿಶೋಪರು ಶ್ರೇಷ್ಠ ವ್ಯಕ್ತಿಗಳಾಗಿ ಕ್ರೈಸ್ತ ಪಾದ್ರಿಗಳನ್ನು ನೇಮಿಸುವವರು ಮತ್ತು ನಿಯಂತ್ರಿಸುವವರಾದರು ಸಭೆಯು ರಾಜ್ಯದೊಂದಿಗೆ ಬರೆತು ಹೋಯಿತು ಧಾರ್ಮಿಕ ಮತಾಭಿಪ್ರಾಯಗಳು ನ್ಯಾಯಾಧೀಶರ ಖಡ್ಗದ ಮೂಲಕ ಜಾರಿಗೆ ತರಲಾಯಿತು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ